ಮಗ ಏನ್ ಮಾಡೋದು ಇವನು? ಅಣ್ಣ ಇಲ್ಲ ಬಿಡು, ಇಲ್ಲ ಕಾಯಿ ನಾಯ್ಕೆ ತಿಕ್ಕಲಿಡ್ದೇನ ನನಗೆ, ಮತ್ತೇ ಮಾಡೋದಿ ಅಣ್ಣ ತಲೆ ಕೆಟ್ಟಿದ್ದಾರಲ್ಲ ಒಂದ್ ಕಾಯಿ ನಾಯ್ಕೆ ಆಚೆಗಳಾದ್ರೆ ಸೊಳ್ಳೆಯಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನರಸಿಂಹಣ್ಣ ಏನಾಯ್ತಣ್ಣ? ಅಚ್ಚು ಅರೇ ಅಯ್ಯೋ ತಾಯಿ ನಾಯ್ಕೋಗತ್ತೀಯಾ ನರಸಿಂಹಣ್ಣ ನರಸಿಂಹಣ್ಣ ಬಾರಣ್ಣ, ನಂಗ್ ಮೂಡ್ ಬಂದೈತೆ ಬಾರಣ್ಣ, ನಂಗ್ ಮೂಡು ಇಲ್ಲ ನಿನ್ಗೆ ಹಂಗೆ ಸಿಕ್ಬಿಟ್ರೆ ಸೇಬ್ ತಿಂದಂಗ್ ತಿಂದಾಕ್ಬಿಡ್ತೀನಿ. ಗ್ಯಾರಂಟಿ ಇವತ್ತು ಆಚೆ ಕಡೆ ಚಾಪೆ ಗ್ಯಾರಂಟಿ. ಸಿಂಹ ಸಿಂಹ ಓ ನನಗೆ ಮೂಡ್ ಬಂದೈತೆ ಕಣ, ಇವತ್ತು ಕ್ಲೀನಾಗಿ ಮಾತಾಡು, ನಾನು ಕ್ಲೀನಾಗಿ ಮಾತಾಡ್ತೀನಿ. ಮೂಡ್ ಬಂದೈತೆ ನನಗೆ, ಏನು ಮಾಡಿ ಬತ್ತೀಯಾ? ನನಗೆ ಚಾಪೆ ಬರ್ತದೆ ಕೊರೆ, ಸಣ್ಣ ಕೊರೆ ಬಿಟ್ಟು ನಿಗಿರ್ಕೊಂಡ್ಬಿಡ್ತೀನಿ. ಒಪ್ಪಾಡು ನಾಯಿ ಎಲ್ಲ ಬರ್ತವೆ ಕೊರೆ ಇಬ್ಬನಿ ತೊಟ್ಟಿದ್ದ ಮೇಲೆ. ನೀನು ನನಗೆ ಬೆಳಗ್ಗೆ ಹೊತ್ತು ಮತ್ತೆ ಫೋನ್ ಮಾಡಲ್ಲ, ಈಚೆ ಬಂದಾಗ ನಾನು ಹೆಂಗಿರ್ಬೇಕು? ನೀನು ಮನೆಯಿಂದ ಬೆಳೆಯೋ ಈಚೆ ಬರ್ತೀಯಲ್ಲ, ನೀನ್ ಯಾಕೆ ನಂಗೆ ಫೋನೇ ಮಾಡಲ್ಲ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಂಗೆ? ಇಲ್ಲ ಹಂಗಾರೆ ಬಿಡು, ಹಾಳಾಗಿ ಸಾಯಿ, ಹಂಗೆ ಈಚೆ ಬಿದ್ದು ಸಾಯಿ. ನಂಗೆ ಈಗ ಮೂಡ್ ಬಂದೈತಲ್ಲ, ನಾನೇನು ಮಾಡಲಿ? ಅವು ನಾಯಿ ಇದು ಎಮ್ಮೆ ದನ ಏನು ಸಾಕಿಲ್ಲ? ನೀನ್ ಅವೆಲ್ಲದಕ್ಕಿಂತ ಚೆನ್ನಾಗಿ ಇದೆಯಲ್ಲ, ಎಮ್ಮೆ ದನ ಕುದುರೆ ಇದ್ದಂಗೆ ಇದೆಯಾ? ಕುದುರೆ ಕುದುರೆ ಹಲೋ. ಏನಪ್ಪ ಇದು ಕರ್ಮ ನಮ್ದು? ಇದೇ ಆಗೋದು, ಒಬ್ರು ನಂಬರ್ ಯಾರು ಫೋನ್ ಮಾಡ್ದಂಗೆ ಆಗೋದ್ರಲ್ಲೋ ಪರಮಾತ್ಮ. ಇವ್ರೇ ಎಲ್ಲಿದ್ಯಾ ಮಂಜುನಾಥ್ ಧರ್ಮಸ್ಥಳ ಸ್ವಾಮಿ? ಒಬ್ರು ನಮ್ ನೆಂಟು ಪಂಡ್ರೆ ಯಾರು ಮಾಡ್ದಂಗ ಆಗಲ್ಲ ಪೋ ಪರಮಾತ್ಮ, ಮಣ್ಣಿಂದ ಹೋಗಿ ಬಂದಿದೀವಿ. ನಾನದು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವನಪ್ಪ ಸಿಂಹ? ನಾನು ನಾನು ಅವ್ರೆಲ್ಲಾರ್ಗಿಂತ ಹೆಚ್ಚಲ್ವಾ? ದೇವ್ರಿಗಿಂತ ಹೆಚ್ಚ ಅಲ್ಲ, ನೆಂಟ್ರಿಗಿಂತ. ಎಲ್ಲಿಂದ ಬಂದಿಯವ ನಿನ್? ಯಾವ ಎಲ್ಲಿಂದ ಬಂದಿಯವ ಅಂತ ಯಾವಾಗ ಹೆಂಗ ಹೇಳ್ತಾರೆ ಮಗ? ಯಾವ ಎಲ್ಲಿಂದ ಬಂದಿಯವ ಅಂತ ಹೇಳ್ತಾರೆ. ಸೋ ಇದೇನಕ್ ನನಗೆ ಏನಾಯ್ತು ಅನ್ನೋದೇ ಗೊತ್ತಾಗಲ್ಲ. ಅವಳ ತಾಯಿನಾಕಿ ಎಷ್ಟು ಜ್ವರ ಊಸ್ಬಿಟ್ಟಾಳೆ, ಕರಡು ಊಸ್ಬಿಟ್ಟಂಗ್ ಬರೋದು. ತಾಯಿನಾಯ್ಕಿ ನಮ್ಮ ಯಾಕೋ ಗ್ಯಾಸ್ಟಿಕ್ ಬೇರೆ ಅಂದ್ರೆ ಗ್ಯಾಸ್ಟಿಕ್ ಈಗಲೇ ಹಿಂಗ ಐತಲ್ಲ, ಇದನ್ನೆಲ್ಲ ನೋಡಿ ಯಾಕೆ ಹೇಳೋ ನಿಮ್ಮರು ಯಜಮಾನ್ರು? ಆ ಉತ್ಸವ ಬಟ್ಟೆ ಇದ್ದು ನಾನು ನನ್ನಂತ ಇದ್ರೆ ಮೂರ್ ದಿನಕ್ಕೆ ರೈಟ್ ಹೇಳ್ಬಿಡಿದೆ ನಾನು. ಯಾಕೆ ಇಂತ ತಗೊಂಡು ಇಂತ ಊಸಿಂದ ಆಟ ಕೊಡು ಬದುಕೋ ಜನ ಇಲ್ಲ ಪ್ರಪಂಚ ಐತಾ? ಹೊಟ್ಟೆ ಎಲ್ಲಿದ್ಯಾ ನೀನು? ಒಬ್ಳೆ ಇದ್ದೆ ಹುಡುಗರೆಲ್ಲ ಮಗ್ಳಾಗವ? ಅಯ್ಯೋ ಫ್ಯಾನ್ ಫ್ಯಾನ್ ಆಫ್ ಮಾಡ್ರಿ, ಮನೆಗೆಲ್ಲ ಸುತ್ಕಂತು. ಅಯ್ಯೋ ಥೂ ಏನ್ ವಾಸನೆ ಇದು! ನೀವ್ ಅಪ್ಸ್ಕೆಲ್ಸ್ ಎಲ್ಲ ಯಾರೋ ಒಂಥರ ಇದು ಬಾಳಂಕಟ್ಟೆ ರಂಗಮಂದ್ರ ಹಿಂಬಾಗದಾಗಿರೋ ಲೆಕ್ಕ ನೀವು ಅಪ್ಸ್ಕೆಲ್ಸ್ಗೆ ನೀವು ಅಲ್ಲ ಇವ್ರು. ನಿಮ್ ಮನೆ ಮಕ್ಳುಗಳು ಅಷ್ಟೊಂದು ಕ್ಲೀನ್ ಆಗಿ ಓದಿದಾವೆ, ನಿಮ್ಮ ಯಜಮಾನ್ರು ನೋಡ್ರಿ ಅಷ್ಟೊಂದು ಇದೈತೆ ಸಂಬಳದಾರರು, ಒಂದ್ ಮನೆ ಬಾಡಿಗೆ ಬರ್ತೈತೆ. ನೀನ್ ಹಿಂಗೆಲ್ಲ ಊಸ್ಬಿಟ್ಟು ಉಂಕೊಂಡಿದ್ರೆ ಅನ್ನ ಬಂದಿರೋರು ಮನೆಗಿರ್ತಾರ ದಿಕ್ಕಾಪಾಲಾಗಿ ಓಡ್ಬಿಡ್ತಾರೆ. ತಿಂಡಿನ ಬೇಡ ಕಾದು ಬೇಡಮ್ಮ, ನಿನ್ ನೋಸಿನ್ ನಾತ ಕೂಡ್ದು ಹೊಟ್ಟೆ ಹೊಡೆದಂಗಾಯ್ತು ಅಂತ ಓಡ್ಬಿಡ್ತಾರೆ. ಸಿಂಹ
ಸಾಹುಕಾರರು ಬಡವರು ಅಂತ ಊಸ್ಕೆ ನಿದ್ದಿರುತ್ತ, ಅಯ್ಯೋ ಬಂದೇ ಬರುತ್ತಪ್ಪ, ನಮ್ಮ ತಾಯಿ ಬಂದಿದ್ದಾರೆ ಊರಿಂದ. ಹಲೋ, ನಮ್ಮ ತಾಯಿ ಬಂದಿದ್ದಾರೆ ಊರಿಂದ, ಇಲ್ಲೇ ಇದ್ದಾರೆ. ಕೊಡ್ಲಾ, ಮಾತಾಡ್ತೀಯ? ಹಲೋ ಹಲೋ, ಹೇಳಪ್ಪ. ಊಟ ಆಯ್ತ ತಾಯಿ? ಹ್ಮ್ ಆಯ್ತು ಕಣಪ್ಪ, ನಿಂದ ಆಯ್ತಾ? ಹ್ಞೂ ತಾಯಿ ಆಯ್ತು. ಇವರು ಎಷ್ಟು ಟೈಮ್ ಆಗಿದ ಪರ್ವತಕ್ಕರು? ಎಳ್ನೇಳು. ಏನಾಗಿ ಅವ್ರು ಯಜಮಾನರು? ಅಷ್ಟು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಮಾತಾಡು. ಚಿನ್ನ ಬಾಳಲ್ಲಿ ಈ ರಾತ್ರಿ ಬರದು ಇನ್ನೆಂದು ಕನಸೆಲ್ಲ ಮನಸ್ಸಾಗಿದೆ. ಏಕೆ ಈ ಕೋಪ ಮನದಲ್ಲಿ ಬಾಬೇಗ ಎಂದು ಓ ಮಂಚ ನಮ್ಮದಾಗಿದೆ. ಚಿನ್ನ ಬಾಳಲ್ಲಿ ಇನ್ನು ಮುಂದಕ್ಕೆ ಹೆಂಗ ಇಷ್ಟ ಎಣ್ಣೆ ಮುಂದಕ್ಕೆ ಹೆಂಗಲ್ಲ ನಿಂಬಿಡಿ ಹೇಳಕ್ಕೆ ಮಗ. ಮಗ ಏ ಮಗ, ಯಾರು ಹೇಳಕ್ ಬಂದ್ರೆ ಚಿನ್ನ ಬಾಳಲ್ಲಿ? ಹಲೋ ಸಿಂಹ. ಓ ಏನ್ ಏನ್ಕಿ ಹಾಡು ಹೇಳಿದ್ದು ನೀನು? ಅವಾಗಲೇ ಕರೆಕ್ಟಾಗಿ ಮಾತಾಡು, ಕರೆಕ್ಟಾಗಿ ಹೇಳು. ಇಲ್ಲ ನಾನು ನಮ್ಮ ತಾಯಣೆಗೋನು ನೋಡಿ, ನನ್ನ ಮಗನ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ತೀನಿ ನಿನಗೆ. ಪೈಪ್ ಆಗದೇನು ಒಂದಲ್ಲ, ಪೈಪ್ ಇಕ್ಕೊಂಡು ಮಾಡಿಸ್ಕೊ ಅಂತದಲ್ಲ, ಅದೇನು ಕರೆಕ್ಟಾಗಿ ಹೇಳು ಸಿಂಹ. ನನ್ನೇನು ಮೂರು ಬಿಟ್ಟು ಕೂತ್ಕೊಂಡು ಸುಳ್ಳು ಅನ್ಕೊಂಡಿದ್ಯಾ? ನನ್ನ ಮೂರು ಬಾತ್ರೂಮ್ ಆಮೇಲೆ ಸ್ನಾನದ ರೂಮ್ಗೆ ನಮ್ಮ ಪೈಪ್ ಅಂಗಡಿ ಇದ್ರೆ ಪೈಪ್ ಕಾಣಂಗಿದ್ರೆ ಕಾಡ್ರಿ. ಏನೇನು ನಮ್ ಬಾತ್ರೂಮ್ಗೆ ಆಮೇಲೆ ಇದು ಸ್ನಾನದ ರೂಮ್ಗೆ ಅಡಿಗೆ ರೂಮ್ಗೆ ಪೈಪ್ ನಮ್ದು ಒಂದ್ ಇಂಚ್ ಒಂದೂವರೆ ಇಂಚ್ 2 ಇಂಚ್ ಪೈಪ್ ಐತೆ ತಾಣಂಗಿದ್ರೆ. ನಮ್ದು ಅಂಗಡಿ ಐತೆ ಮಂಡಿಪೇಟೆ ತುಮಕೂರಲ್ಲಿ. ನೀನು ಅದೆಲ್ಲ ಹೇಳಿದ್ ನೀನು, ನಮ್ಮ ಹುಡುಗ ಏನೋ ವಿಡಿಯೋ ಕಳಿಸಿದ್ದ, ಅದ್ರ ಪೈಪ್ ಇಕ್ಕೊಂಡು ಮಾಡ್ಕಂತ ಆ ತರ ಮಾಡಿಸ್ಕೋ, ನನಗೆ ಫೋನ್ ಮಾಡ್ಬೇಡ ಅಂತ. ನಾನು ಅಂತ ಮೂರು ಬಿಟ್ಟು ಸುಳ್ಳೇನು ಅನ್ಕೊಂಡಿದ್ದೀನೋ ಸಿಂಹ? ನೋಡ್ತೀಯಾ, ನನ್ನ ಮಗನ ಕೈಲಿ ತಿರ್ಗಾ ನಮ್ಮ ತಾಯಿಗೆ ಇವ್ನು ಯಾರೋ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದೇನೆ ಬಾ ಬಾ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಕಂಪ್ಲೇಂಟ್ ಕೊಡಿಸಿ ನಿಂಗೆ ಏನು ಮಾಡ್ತೀನಿ ನೋಡ್ತೀಯಾ? ಕರೆಕ್ಟಾಗಿ ಮಾತಾಡಬೇಕು, ಯಾವುದೇ ಹೆಣ್ಣಿನ ಬಗ್ಗೆ ಒಂದು ಮಾತಾಡಬೇಕಾದ್ರು ಸಿಂಹ ಕ್ಲೀನಾಗಿ ಮಾತಾಡಬೇಕು. ಯಾವುದೇ ಹೆಣ್ಣು ಯಾವ್ದು ಇನ್ನೊಂದು ನಾನು ಹೇಳೋದು ಕೇಳಿಸ್ಕೋ, ಯಾವುದೇ ಹೆಣ್ಣು ಮೂರು ಬಿಟ್ಟು ಕೂತ್ಕೊಳ್ಳಲ್ಲ ಗೊತ್ತೈತೆ. ಎಲ್ಲರೂ ಒಂದೇ ತಕ್ಕಡಿಯಲ್ಲಿ ತೂಕ ಮಾಡಬೇಡ. ನಾನೇನು ನಿನ್ನ ಹತ್ರ ದುಡ್ಡು ಕಾಸು ಇಸ್ಕೊಂತಿದ್ದೀನಾ? ಇಲ್ಲ ಮೇಡಮ್. ಮೇಡಮ್ ಅನ್ಬೇಡ, ಏನಂತಿದ್ಯಾಳು ಫಸ್ಟಿಂದ? ಚಿನ್ನ ಬಾಳಲ್ಲಿ ಪಾರ್ವತಿ. ಏ ಪಾರ್ವತಿ, ಅದು ಏಕವಚನ ಆಗುತ್ತೆ ಅಕ್ಕ. ಗಂಡ ಹೆಂಡತಿ ಅಂದ್ಮೇಲೆ ಏಕವಚನದಲ್ಲೇ ಮಾತಾಡಬೇಕು. ಇಲ್ಲ ನಮ್ ಗಂಡ ಹೆಂಡತಿ ಅಲ್ಲ, ನಾನು ನಮ್ ಬೇರೆ ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡು. ಪರಸ್ತ್ರೀ ಮಗ್ನೆ ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ ಅಕ್ಕ.